ಹಲೋ ವೀಕ್ಷಕರೇ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದ ಚಾಲಕರು ನೀವೇ ಎನ್ನುವುದು ಮರೆಯಬೇಡಿ. ಅದರ ದಿಕ್ಕು ಬದಲಿಸುವ ಶಕ್ತಿ ನಿಮಗಿದೆ. ಹೌದಲ್ವ ಸ್ನೇಹಿತರೆ? ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೇ ಕಷ್ಟ ಬರಬಹುದು, ಸುಖ ಬರಬಹುದು, ಅಥವಾ ನಾವು ತಪ್ಪು ದಾರಿಯಲ್ಲಿ ನಡೀತಾ ಇರಬಹುದು, ಅದಕ್ಕೆ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಎಷ್ಟು ಸರಿ ಅಲ್ವಾ? ಸೊ ನೀವೇ ಒಮ್ಮೆ ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಪ್ರತಿಯೊಂದು ನಿರ್ಧಾರನೂ ಕೂಡ ನಿಮ್ಮದೇ ಆಗಿರಬೇಕು. ಯಾವುದಾದ್ರು ಒಂದು ಪರಿಸ್ಥಿತಿಯಲ್ಲಿ ನೀವು ಬೇರೆಯವರನ್ನ ಸಜೆಷನ್ ಕೇಳಬಹುದು, ಅವರು ಅವರಿಗೆ ತಿಳಿದಿರುವ ಮಟ್ಟಿಗೆ ಕೆಲವೊಂದು ಉತ್ತರಗಳನ್ನು ನಿಮಗೆ ಕೊಡಬಹುದು. ಹಾಗಂತ ಹೇಳಿ ಅವ್ರು ಹೇಳದನ್ನೇ ನೀವು ಮಾಡಬೇಕು ಅಂತಲೂ ಇಲ್ಲ ಅಲ್ವಾ? ನಮಗೂ ಸ್ವಂತ ಬುದ್ಧಿ ಅನ್ನೋದು ಇರಲೇಬೇಕಾಗುತ್ತೆ. ಯಾವಾಗಲೂ ಕೂಡ ನಾವು ಬೇರೆಯವ್ರನ್ನೇ ಕೇಳ್ತಾ ಹೋದಾಗ ಹೇಗಾಗ್ಬಿಡುತ್ತೆ ಅಂದರೆ, ನಮ್ಮ ಸ್ವಂತ ಬುದ್ಧಿ ಅನ್ನೋದು ಎಲ್ಲೋ ಕಳೆದು ಹೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಹುಡ್ಕೋದಿಕ್ಕೆ ಎಷ್ಟೋ ಸಮಯನ ನಾವು ವ್ಯರ್ಥ ಮಾಡಿರ್ತೀವಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಅದರ ಒಂದು ನಿರ್ಧಾರ ಕೈಗೊಳ್ಳುವಂತಹ ಮನುಷ್ಯ ನೀವೇ ಆಗಿರಬೇಕು. ಅಂದರೆ ಆ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅನ್ನೋದು ನಿಮ್ಮ ಅರಿವಿಗೂ ಕೂಡ ಬಂದಿರಬೇಕು ಸ್ನೇಹಿತರೆ. ಹಾಗಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಆಗುವಂತಹ ಸರಿ ತಪ್ಪುಗಳನ್ನು ನೀವು ನಿಭಾಯಿಸ್ಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಹೇಗಾಗ್ಬಿಡುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಬರುವಂತಹ ಚಿಕ್ಕ ಪುಟ್ಟ ತಪ್ಪನ್ನು ಕೂಡ, ಹಾಗೆ ಚಿಕ್ಕ ಪುಟ್ಟ ಕಷ್ಟಗಳನ್ನು ಕೂಡ ನಿಭಾಯಿಸ್ಲಿಕ್ಕೆ ನೀವು ಬೇರೆಯವ್ರನ್ನೇ ಕೇಳಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿನೇ ಹೇಳೋದು, ನಮ್ಮ ಜೀವನದಲ್ಲಿ ನಾವು ಏನು ನಿರ್ಧಾರ ಮಾಡ್ತಾ ಇದ್ದೀವಿ ಅನ್ನೋ ಅರಿವು ನಮಗಿದ್ದಾಗ, ಸೊ ನಮ್ಮ ಜೀವನದಲ್ಲಿ ನಾವು ಬೇರೆಯವ್ರಿಗೆ ನಮ್ಮ ಒಂದು ಜೀವನ ಅನ್ನೋ ವೆಹಿಕಲನ್ನು ಓಡಿಸೋದಕ್ಕೆ ಕೊಡೋದಿಲ್ಲ ಅಲ್ವಾ? ಸೊ ಇವಾಗ ಯಾರನ್ನೇ ತುಂಬ ಜನಗಳನ್ನು ನೀವು ನೋಡಬಹುದು, ಅವರ ಒಂದು ವಾಹನಗಳನ್ನು ಯಾರಿಗೂ ಕೂಡ ಚಲಾಯಿಸೋದಕ್ಕೆ ಕೊಡೋದಿಲ್ಲ. ಯಾಕಂದರೆ ಅದ್ರ ಮೇಲೆ ಇರುವಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ಅಷ್ಟರ ಮಟ್ಟಿಗೆ ಇರುತ್ತೆ ಅವ್ರಿಗೆ ಅಂತಲೇ ಹೇಳ್ಬೋದು. ಅಂದಮೇಲೆ ನಿಮ್ಮ ಜೀವನನ ನೀವು ಬೇರೆಯವ್ರ ಕೈಗೆ ಕೊಡೋದ್ರಲ್ಲಿ ಏನು ಅರ್ಥ ಇದೆ ಅಲ್ವಾ? ಸೊ ಎಲ್ರಿಗೂ ಕೂಡ ಅವ್ರದ್ದೇ ಸೆಲೆಕ್ಷನ್ ಅನ್ನೋದು, ಅವ್ರದ್ದೇ ನಿರ್ಧಾರ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಆ ನಿರ್ಧಾರನ ಹೇಗೆ ತಗೋತೀವಿ, ಯಾವ ದಾರಿಯನ್ನು ನಾವು ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿರುತ್ತೆ. ಸೊ ಆಯ್ಕೆ ಮಾಡ್ಕೊಂಡಂತಹ ದಾರಿಯಲ್ಲಿ ಎಷ್ಟೇ ಕಲ್ಲು ಮುಳ್ಳು ಬಂದರೂ ಕೂಡ ನಮ್ಮ ಗುರಿ ತಲುಪೋದನ್ನು ನಾವು ಮರಿಬಾರ್ದು ಅಷ್ಟೇ. ಸೊ ಯಾವುದೋ ಕಲ್ಲು ಮುಳ್ಳು ಬಂತು ಅಂದ ತಕ್ಷಣ ಹಿಂತಿರುಗಿ ಬರೋದ್ರಲ್ಲಿ ಯಾವತ್ತೂ ಕೂಡ ಏನೂ ಅರ್ಥ ಇರೋದಿಲ್ಲ ಅಲ್ವಾ? ಸೊ ಈ ಕಲ್ಲು ಮುಳ್ಳು ಬಂತು, ಸರಿ ಬೇರೆ ದಾರಿಯಲ್ಲಿ ಹೋಗೋಣ ಅಂತ ದಿಕ್ಕು ನೀವು ಬದಲಾಯಿಸಬೇಕು ಅಂದರೂ ಕೂಡ ಬೇರೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು. ಯಾಕಪ್ಪ ಅಂದರೆ ಜೀವನದಲ್ಲೂ ಹಾಗೆ ಅಲ್ವಾ? ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ನಮಗೆ, ಅದರಲ್ಲಿ ನಾವು ಏನೇನು ಚೂಸ್ ಮಾಡ್ತೀವಿ ಅದರ ಮೇಲೆ ನಮ್ಮ ಲೈಫ್ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.